ಕಾಂಗ್ರೆಸ್ ಏನಿದೆ ಸರ್? ಕಾಂಗ್ರೆಸ್ ಇಲ್ಲ, ನಾನು 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 ಕಾಂಗ್ರೆಸ್ ಪರವಾಗಿ ನಾನು ಕೊಡಕತ್ತಿಲ್ಲ. ನಾನು ದಲಿತ ಪರವಾಗಿ ನಾನು ದಲಿತ ಸಮುದಾಯಗಳು ನಮ್ಮ ಅನ್ಯಾಯ ಇದೆ. ನಾನು ಅಂಬೇಡ್ಕರ್ ಸಮುದಾಯ ಬರವಣಿ ಇಟ್ಕೊಂಡಿದ್ರ ನಮ್ಮ ಇದೇ ದಲಿತ ಸಮುದಾಯದ ರೂಸ್ ಇಲ್ಲಿ ನಮ್ಗೆ ಅನುಕೂಲ ಅನುಕೂಲ ಆಗ್ತದೆ. ಈಗ ನಮ್ಗೆ 1 ಕಿಲೋಮೀಟರ್ ದೂರ ಐತಿ. ಅಲ್ಲಿಂದ ಈಗ ಡಿಸ್ಟಿಂಕ್ಷನ್ ಏನಾಗ್ತದೆ? ದಲಿತ ಸಂಘಟನೆ ಅಲ್ರಿ, ಯಾರ ಘೋಷಿತ ಮನೆಯ ಮಂಗೇಶ್ ಮನೆ ರೋಡ್ ಹಚ್ಚಕ್ಕೆ ಇದು ಘೋಷಿತ ಮನೆಯ ಇದು ರಸ್ತೆ ಸಂಜಯ ನಗರದಾಗ ನಿನ್ನೆ ಮಾಡಿದ್ ನಮ್ಗ ಬಹಳ ಶ್ಲಾಘನೀಯ ಕೆಲಸ. ಅದ್ರ ಜೊತೆ ಇದನ್ನು ಮಾಡ್ರಿ, ಊರಿನ ನಾವು ಸಂಜಯ ನಗರದ ಕಂಪ್ಲೇಂಟ್ ಕೊಟ್ಟು 1 ವರ್ಷ ಆದ ಜಿಲ್ಲಾಧಿಕಾರಿಗಳಿಗೆ ಊರಿನ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಒಬ್ರು ಬಂದು ಮುಂದೆ ಬಂದು ಟಿಪ್ಪು ಸರ್ಕಲಿಂದ ಈಗ ಅವ್ರ ಉದ್ದೇಶ ಏನೈತಿ? ಅದು ಪಾರ್ಕ್ ಕಟ್ತಾರ, ಆ ಮನೆ ಹೆಂಗ ಉಳ್ಕಂತ ಈ ಪಾರ್ಕ್ ಕಟ್ ಬಡ್ರಿ ಅದೆಷ್ಟು ಕೂಡೆ ಕಟ್ಟಿರಂತ ನಮ್ದು ಮನೆ ಹೇಳಿದ್ವಿ. ನಾವು ತಹಸೀಲ್ದಾರ್ ಮಾಡಿಲ್ಲ, ಅವರು ನಾವು ತೆರವು ಮಾಡ್ತಂದ್ರು ತಹಸೀಲ್ದಾರ್ ಹೇಳಂತ ಅಂದ್ರೆ ಅಧ್ಯಕ್ಷರಾದ್ರೆ ತಹಸೀಲ್ದಾರ್ ಹೋಗಿ ನೋಡಿದ್ರೆಲ್ಲ ಬರ್ತಿಲ್ಲ. ಅವ್ರೇನ್ ಡಾಕ್ಯುಮೆಂಟ್ಸ್ ತಗೊಂಡ್ರಿ? ಇಬ್ರು 3 ಎಂಟ್ರಿ ಅದಾವ, ಅದು ಎಂಟ್ರಿ ಮಾಡಕ್ಕೂ ಬರೋದಿಲ್ಲ. ಇನ್ನು ಕಟ್ಟಿದ್ರೆ ಗ್ರಾಮ ಪಂಚಾಯತಿ ಮಾಡ್ಯಾರ. ಈಗ ಒಂದು ಪ್ರಧಾನಮಂತ್ರಿ ಯಾರಿಗೆ ಕೊಡಕ್ ಬರ ಕೊಟ್ಟನ್ ಕೊಟ್ಟಿಲ್ಲ. ದೊಡ್ಡ ಜಾಗ ಅದ ಸರ್, ಕೋಟೆ ಜಾಸ್ತಿ ಈಗ ಅದ ದೊಡ್ಡ ಜಾಗ ಅದ. ಎಂತ ಲಾರಿ ಗಿರಿ ಎಲ್ಲ ಅಲ್ಲೇ ನಿಲ್ತಿದ್ವಿ. ಒಂದ್ ಸಮಯ ಹೋದಾಗ ಅದನ್ನ ಕೆಳಿದ್ಮ್ಯಾಗೆ ಸಮಸ್ಯೆ ಉದ್ಭವಾಗಿ ಸಮಸ್ಯೆ ಕೆಳಿಂದ ಮಾತಾಡಿದ್ರೆ ನಮ್ ಸಾಮಾನ್ಯ ಜಾಗ ಇಲ್ಲ, ಇಲ್ಲೇನ್ ಸಮಾಧಾನ ಕಟ್ಟ ಮಾತಂತ ಮಾತಾಡಿದ್ರ ನಾವ್ ಇನ್ನೇನ್ ಮಾತಾಡ್ಬೇಕು? ನಮ್ ಟ್ಯಾಕ್ಟರ್ ಬರಕ್ ಜಾಗ ಇಲ್ಲ, ಸಾಮಾನ್ಯ ಜಾಗ ಇಲ್ಲ. ನಾವ್ ಒಂದ್ ಮಾಸ ಕೇಳಿದ್ವಿ, ಇವ್ರ ಮತ್ ಬೇರೆ ಯಾರಾದ್ರೆ ಮತ್ ನಮ್ ಸಮಾಜ ಇಲ್ಲ. ಈಗ ಮನೆ ಕಟ್ಕೊಂಡ್ರಿಗೆ ಯಾರು ಸಪೋರ್ಟ್ ಆಯ್ತಾರ ರಾಜಕೀಯವಾಗಿ? ಸಪೋರ್ಟ್ ಆಯ್ತಿಲ್ಲ, ನಾನು ಅದನ್ನ ಹೇಳ್ಬೋದು. ನಾವು ಪ್ರಶ್ನೆ ಮಾಡಿದ್ರೆ ಇಲ್ಲಿ ಅರ್ಜಿ ಕೊಟ್ಟಿರ್ತೀವಿ, ನಾವು ನೀವು ಯಾಕೆ ತೆರವುಗೊಳಿಸಿಲ್ಲ? ಒಟ್ಟಾಗಿ ಆ ಜಾಗದಲ್ಲಿ ಇರ್ತಕ್ಕಂತ ಕೊಟ್ಟಿನಿ ನಾನು. ಬೇಕಾ ನಿಮ್ಗೆ ಯಾರು ಹುಡುಕ್ತಾರೆ ನೋಡ್ರಿ, ನಾನು ಬೇಕಾ ಜೆರಾಕ್ಸ್ ಮಾಡ್ಸೋದು, ಬೇಕಾ ಜೆರಾಕ್ಸ್ ಮಾಡ್ಸೋದು ಕಳಿಸ್ತೀನಿ. ಇದನ್ನ ನಾನು ಮಂಗಳವಾರ ಡಿಸೈಡ್ ಮಾಡಿದ್ದೀನಿ. ಇದು ಪೇಪರ್ ನಿಂತು ಈ ಪೇಪರ್ ನಿಮ್ಗೆ 4 ಪೇಪರ್ ಬಂದ್ರೆ ಅದನ್ನ ನಾವು ಅಪ್ಲಿಕೇಶನ್ ಕೊಟ್ಟಿದ್ದು ಮನೆಯಲ್ಲಿ ಐತಿ, ಅದನ್ನು ತಗೊಂಡ್ಬಿಟ್ಟು ಅತಿಕ್ರಮಣ ಏನದು ಉತ್ತರ ಮಾಡಿ ಮಾಡಬೇಕು. ಮಿಸ್ಡಬೇಕು ನಾವೇನು ಒಳ್ಳೆ ಉದ್ಯಾನವನ ಮಾಡಿ ಒಂದು ಅಂಬೇಡ್ಕರ್ ಸಂಘ ಅಂಬೇಡ್ಕರ್ ಮೂರ್ತಿನ ಪ್ರತಿಷ್ಠಾಪಿಸಿದ ಅಂತ ಕೊಟ್ಟಿದ್ರು. ಈಗ ಅಂಬೇಡ್ಕರ್ ಸಂಘ ಬಂದ ಜಾಗ ಅಂತ ಬಹಳ ಮಂದಿ ಅಲ್ಲೇ ಕೊಟ್ಟದಾಗ ಹೆಸರು ಕುಂತೈತಿ. ಅದಕ್ಕೆ ರೀತಿ ಒಂದು ಒಳ್ಳೆ ಉದ್ಯಾನವನ ಮಾಡಿ ಅಲ್ಲಿ ಒಂದು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಂತ ನಮ್ಮ ಮನವಿ ಪತ್ರ ಕೊಟ್ಟಿದ್ದೆ. ನಿಮಗಾದ್ರೂ ಪತ್ರಿಕೆ ಮುಖಾಂತರ ನಮ್ದು ಹೇಳಿ ಸ್ಟೇಟ್ಮೆಂಟ್ ಇದನ್ನು ಜಿಲ್ಲಾಧಿಕಾರಿಗೆ ಕೊಟ್ಬಿಟ್ಟಿದ್ದೀವಿ. ಸಂಬಂಧಪಟ್ಟ ಇಲಾಖೆಯವರು ಸೂಚನೆ ಕೊಟ್ಟಿಲ್ಲ, ಅವರು ಸೂಚನೆ ಕೊಟ್ಟಿಲ್ಲ, ಸೂಚನೆ ಕೊಟ್ಟಿದ್ರು ಅವ್ರು ಇವ್ರ ನಿರ್ಲಕ್ಷ್ಯ ಗೊತ್ತಿಲ್ಲ, ಇವ್ರು ಬಂದಿಲ್ಲ ನೋಡಿಲ್ಲ ಏನಾಗಿಲ್ಲ ಸರ್. ಈಗ ನಿಮ್ಮ ಆರೋಪ ಏನ ಮುಂದಿನ ನಡೆ ಏನ್ ನಿಮ್ದು ಆರೋಪ ಮಾಡಿಸಿ ಮುಂದೆ ಏನೈತಿ? ಮತ್ತೆ ಇವರು ಜಿಲ್ಲಾಧಿಕಾರಿಗಳು ಈ ಕಡೆ ಲಕ್ಷ್ಯ ವಹಿಸಿದ್ರೆ ಬೆಸಿಗೆ ನಾವು ಹೈಕೋರ್ಟ್ಗೂ ಇಟ್ಟು ಹೋಗ್ತೀವಿ. ಇಷ್ಟ